ಇಂದು ಗಂಗಾವತಿ ನಗರದ ಬಸ್ ಸ್ಟ್ಯಾಂಡ್ ಎದುರುಗಡೆ ಹಿಂದೂ ಮಹಾಮಂಡಳಿಯ ವತಿಯಿಂದ ಪ್ರಕೃತಿ ಮಣ್ಣಿನ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಇಂದಿಗೆ 16 ದಿವಸ ಕಳೆಯಿತು. ಈ 16 ದಿವಸದ ಒಳಗಡೆ ಅನ್ನ ಸಂದರ್ಪಣೆ, ಸಾಕಷ್ಟು ವೇದಿಕೆ ಕಾರ್ಯಕ್ರಮ ಜರುಗಿದವು. ಹಿಂದೂ ಗಣೇಶನ ವಿಸರ್ಜನೆ ಕಾರ್ಯಕ್ರಮ ನಿಮಿತ್ತವಾಗಿ ನಗರದ ಸಿಬಿಎಸ್ ವೃತ್ತ, ಮಹಾವೀರ ವೃತ್ತ, ಗಾಂಧಿ ವೃತ್ತ, ಬಸವಣ್ಣನ ವೃತ್ತ, ಅಂಬೇಡ್ಕರ್ ವೃತ್ತ, ಶ್ರೀಕೃಷ್ಣದೇವರಾಯ, ಈ ಎಲ್ಲ ವೃತ್ತಗಳಿಗೆ ಕೇಸರಿ ಧ್ವಜಗಳು, ನಮ್ಮ ಭಾರತ ದೇಶಕ್ಕಾಗಿ ಪ್ರಾಣ ಮುಡಿಪಾಗಿಟ್ಟ ವೀರರ ಭಾವಚಿತ್ರಗಳು, ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮ, ಆಂಜನೇಯ, ಹೀಗೆ ಹಲವಾರು ಭಾವಚಿತ್ರಗಳ ಹಾಕುವ ಮುಖಾಂತರ ನಗರವನ್ನು ಭರ್ಜರಿ ಅಲಂಕರಿಸಿದ್ದಾರೆ. ಮಧ್ಯಾಹ್ನ 3 ಗಂಟೆಯಿಂದ ಗಣೇಶನ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳಿಂದ ವಿಭಿನ್ನ ನೃತ್ಯ ಪ್ರದರ್ಶಿಸುವ ಮುಖಾಂತರ ಗಣೇಶನ ಮೂರ್ತಿ ವಿಸರ್ಜನೆ ಅದ್ಧೂರಿಯಾಗಿ ಜರುಗಿತು. ವರದಿಗಾರ ಮಹೇಶ್ ಟಿ ನಾಯಕ್, ಕಿಷ್ಕಿಂದ ಟಿವಿ, ಗಂಗಾವತಿ.